ಸ್ನೇಹಿತರೆ, ಸಮಾಜಮುಖಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಹಿಂದಿನ ಎಪಿಸೋಡಲ್ಲಿ ನೀವು ಏನು ನಮ್ಮ ಮಲೆನಾಡಿನಲ್ಲಿ ಅಥವಾ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬೆಳೀತಾ ಇರುವಂತಹ ಈ ಉಪ್ಪಾಗೆ ಮರ ಮತ್ತು ಹಣ್ಣಿನ ವಿಶೇಷವನ್ನು ಕೇಳಿದ್ರಿ. ಈಗ ಈ ಉಪ್ಪಾಗೆಯ ವೈಶಿಷ್ಟ್ಯ ಮತ್ತು ಪ್ರಭೇದಗಳ ಬಗ್ಗೆ ನಮ್ಮ ಎಂ ಬಿ ನಾಯಕರು ಮಾಹಿತಿ ಕೊಡ್ತಾರೆ. ಸಾಮಾನ್ಯವಾಗಿ ಇಡೀ ವರ್ಲ್ಡಲ್ಲಿ ಸುಮಾರು 204 ಪ್ರಭೇದಗಳನ್ನು ನಮ್ಮ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಅದರಲ್ಲಿಯೂ ನಮ್ಮ ದೇಶದಲ್ಲಿ 36 ಪ್ರಭೇದ ಇದೆ, ನಮ್ಮ ಪಶ್ಚಿಮ ಘಟ್ಟದಲ್ಲಿ 11 ಪ್ರಭೇದ ಇದೆ, ಹಾಗೆ ಉತ್ತರ ಕನ್ನಡದಲ್ಲಿ 6 ಪ್ರಭೇದ ಇದೆ. ಈಗ ಇರುವಂತಹ ಏನು 6 ಪ್ರಭೇದ ಇದೆ, ಇದೆಲ್ಲದೂ ಈ ಜನರ ಆರ್ಥಿಕ ಮೂಲವಾಗಿ ಏನಾದರೂ ಕೆಲಸ ಮಾಡ್ತಾ ಇದೆಯೋ ಹೇಗೆ? ಇಲ್ಲ, ಇದರಲ್ಲಿ ಉಪ್ಪಾಗೆ ಮಾತ್ರ ಇಲ್ಲಿವರೆಗೆ ಆರ್ಥಿಕವಾಗಿ ಕೆಲಸ ಮಾಡ್ತಾ ಇದೆ. ಕಮರ್ಷಿಯಲ್ ಆಗಿ ಉಪ್ಪಾಗೆಯನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಕಳೆದ 40 ವರ್ಷದ ಹಿಂದೆ ಇದೇ ಪ್ರಭೇದದಲ್ಲಿ ಒಂದು ಅರಸಿನಹಳ್ಳಿ ಅಂತ ಇದೆ, ಅರಿಶಿನ ಹರಳು ಅಂತ. ಹರಳಿನ ಬೀಜವನ್ನು ತಂದು ಅದನ್ನು ಮೌಲ್ಯವರ್ಧನೆ ಮಾಡಿ ಎಣ್ಣೆ ತೆಗೆದು ಚೌತಿ ಮತ್ತು ದೀಪಾವಳಿ ಸಂದರ್ಭದಲ್ಲಿ ಅದನ್ನು ಪರ್ಯಾಯ ಅಂದರೆ ನಾವು ಕಜ್ಜಾಯ ಅಥವಾ ಇನ್ಯಾವುದೋ ನಮ್ಮ ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಅಡುಗೆಗೂ ಉಪಯೋಗಿಸ್ತಾ ಇದ್ವಿ. ಈಗ ಇದೆಲ್ಲದೂ ನೈಸರ್ಗಿಕವಾಗಿ ಸಿಗ್ತಾ ಇರುವಂಥ, ನೀವೇನು ಇದೆಲ್ಲ ಪ್ರಭೇದಗಳಿದೆ ಅಂತ ಹೇಳಿದ್ವಿ, ಇದೆಲ್ಲದೂ ನಮಗೆ ಸಹಜವಾಗಿ ಕಾಡಿನಲ್ಲಿ ಸಿಗ್ತಾ ಇರುವಂಥದ್ದು. ಇದನ್ನು ಬಳಸೋದ್ರಿಂದ ಜನರಿಗೆ ಏನಾದರೂ ಆರೋಗ್ಯದ ದೃಷ್ಟಿಯಿಂದ ಅಥವಾ ಅವರ ಭವಿಷ್ಯದ ದೃಷ್ಟಿಯಿಂದ ಏನಾದರೂ ಅನುಕೂಲ ಆಗುತ್ತಾ ಹೇಗೆ? ನೋಡಿ, ಈ ಗಾರ್ಸಿನ್ಯ, ಗಾರ್ಸಿನ್ಯ ಅಂದರೆ ಉಪ್ಪಾಗೆ ಪ್ರಭೇದ. ಈ ಉಪ್ಪಾಗೆ ಪ್ರಭೇದದಲ್ಲಿ ಹೈಡ್ರಾಕ್ಸಿಸಿಟ್ರಿಕ್ ಅನ್ನುವಂಥ ಒಂದು ಜೀವಾಮ್ಲ ಇದೆ. ಇದನ್ನು ಉಪಯೋಗಿಸುವುದರಿಂದ ಕೊಬ್ಬು ಮತ್ತು ಬಜ್ಜು, ಬಿ ಪಿ, ಶುಗರ್ ಇಂಥದ್ದೆಲ್ಲ ಕಂಟ್ರೋಲ್ ಆಗುತ್ತೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ಇದನ್ನೆಲ್ಲ ತರಿಸ್ಕೊಂಡು ಒಂದು ಟ್ಯಾಬ್ಲೆಟ್ಸನ್ನು ರೆಡಿ ಮಾಡಿ ಮತ್ತೆ ನಮ್ಮ ದೇಶಕ್ಕೆ ಕಳಿಸ್ತಾ ಇದ್ದಾರೆ ಅಂತ ಒಂದು ಸುದ್ದಿನೂ ಇದೆ. ಈಗ ಈ ಉಪ್ಪಾಗೆಯನ್ನು ನಾವು ಸ್ಥಳೀಯವಾಗಿ ಏನಾದರೂ ಒಂದು ಪೇಯವನ್ನಾಗಿಯೋ ಅಥವಾ ಆಹಾರವನ್ನಾಗಿಯೋ ಜನರಿಗೆ ಆರೋಗ್ಯವರ್ಧಕವಾಗಿ ಒಂದು ಆಹಾರವಾಗಿ ಹೇಗೆ ಬಳಸ್ಬೋದು ಅಂತ ಅನಿಸುತ್ತೆ ನಿಮಗೆ? ಇಲ್ಲ, ಈಗ ನಾವು ಈ ಒಂದು ಉಪ್ಪಾಗೆ ಪ್ರಭೇದದ ಅರಸಿನಹಳ್ಳಿ ಬೀಜದಿಂದ ತಯಾರು ಮಾಡಿದಂಥ ತುಪ್ಪದಿಂದ ನಾವು ಮೇಣಬತ್ತಿಯನ್ನು ತಯಾರು ಮಾಡ್ಬೋದು, ಅಥವಾ ಇನ್ಯಾವುದೋ ಕಜ್ಜಾಯ ಅಥವಾ ಯಾವುದೋ ಒಂದು ಚಕ್ಕಲಿ ಇದಕ್ಕೂ ಯೂಸ್ ಮಾಡ್ಬೋದು. ಅದು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಾಗುತ್ತೆ, ಆ ಒಂದು ಸಸ್ಯ ಪ್ರಭೇದನೂ ಪ್ರಚಾರಕ್ಕೆ ಬರ್ತದೆ, ಅದನ್ನು ಉಳಿಸ್ತಾಗೂ ಆಗ್ತದೆ. ನಾವು ಹೆಚ್ಚಿಗೆ ಹೆಚ್ಚಿಗೆ ಮೌಲ್ಯವರ್ಧನೆ ಮಾಡಿ ನಾವು ಬೇರೆ ಬೇರೆ ಪದಾರ್ಥಕ್ಕೆ ಉಪಯೋಗಿಸಿದಾಗ ಪ್ರಚಾರ ಆಗಿ ಕೆಲವೊಂದಿಷ್ಟು ಗಿಡಗಳನ್ನು ರೈತರು ನೋಡ್ತಾರೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಬೆಳೀತಾ ಇರುವಂತಹ ಈ ಒಂದು ವಿಶಿಷ್ಟ ಪ್ರಭೇದವನ್ನು ಇಲ್ಲಿಯ ಆರ್ಥಿಕತೆಯಾಗಿ ಅಥವಾ ಇಲ್ಲಿಯ ಜನರಿಗೆ ಒಂದು ಆದಾಯ ಕೊಡುವ ಮೂಲವನ್ನಾಗಿ ಹೇಗೆ ಮಾರ್ಪಾಡು ಮಾಡ್ಕೋಬಹುದು ನಾವು? ಯಾಕಂದ್ರೆ ನೋಡಿ, ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸಾಮಾನ್ಯವಾಗಿ ಅಡಕೆ ತೋಟ ಯಾರಿಗಿದೆ, ಪ್ರತಿಯೊಬ್ಬರಿಗೂ ಬೆಟ್ಟ ಇದೆ. 1 ಎಕರೆ, 2 ಎಕರೆ, 10 ಎಕರೆ, 20 ಎಕರೆ, 100 ಎಕರೆವರೆಗೂ ಬೆಟ್ಟ ಇದೆ. ಖಾಲಿ ಬೆಟ್ಟಗಳಲ್ಲಿ ಇಂಥ ಪ್ರಭೇದದ ಗಿಡಗಳನ್ನು ನೆಟ್ಟು ಮತ್ತು ಬೇರೆ ಬೇರೆ ರೀತಿಯಾಗಿ ಆ ಹಣ್ಣು ಅಥವಾ ಬೀಜದಿಂದ ಮೌಲ್ಯವರ್ಧನೆ ಮಾಡಿ, ಮೌಲ್ಯವರ್ಧನೆ ಅಂದರೆ ಈಗ ಜ್ಯೂಸ್ ಇರ್ಬೋದು ಅಥವಾ ಇನ್ಯಾವುದೋ ಚಿಕನ್ ಮಟನ್ಗೆ ಹಾಕುವಂಥ ಒಂದು ಮೌಲ್ಯವರ್ಧನೆ ಮಾಡಿ ಯೂಸ್ ಮಾಡ್ಬೋದು. ಈ ರೀತಿ ಯೂಸ್ ಮಾಡೋದ್ರಿಂದ ಮತ್ತು ಅಲ್ಲದೆ ನಾವು ನಮ್ಮ ಬೆಟ್ಟ ಬೇಣಗಳಲ್ಲಿ ನೆಟ್ಟು ಅವನ್ನು ಬೆಳೆಸ್ಕೊಂಡು ನಾವು ಕಮರ್ಷಿಯಲ್ಲಾಗಿ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿವರೆಗೆ ನೀವು ಪಶ್ಚಿಮ ಘಟ್ಟದಲ್ಲಿ ಬೆಳೆಯುವಂತಹ ಒಂದು ವಿಶಿಷ್ಟ ಸಸ್ಯ ಪ್ರಭೇದ ಉಪ್ಪಾಗೆ ಉಪಯೋಗಗಳು ಮತ್ತು ಅದರ ವೈಶಿಷ್ಟ್ಯದ ಬಗ್ಗೆ ಎಂ ಬಿ ನಾಯಕರಿಂದ ಕೇಳಿದ್ರಿ. ಈ ಎಂ ಬಿ ನಾಯಕರು ರಾಜ್ಯ ಪರಿಸರ ಪ್ರಶಸ್ತಿ ವಿಜೇತರು. ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟವನ್ನು ಸುತ್ತಾಡಿ ಅಲ್ಲಿಯ ವಿಶೇಷ ಪ್ರಭೇದಗಳನ್ನು ತಮ್ಮ ಪ್ಲಾಂಟೇಷನ್ದಲ್ಲಿ ಬೆಳೆಯುವ ಮೂಲಕ ಮತ್ತು ಇದನ್ನು ವಿಶೇಷವಾಗಿ ಹೊಸ ಜನಾಂಗಕ್ಕೆ ಪರಿಚಯ ಮಾಡಿಕೊಡುವ ಮೂಲಕ ಪಶ್ಚಿಮ ಘಟ್ಟದ ಸಸ್ಯ ಪ್ರಭೇದವನ್ನು ಅಭಿವೃದ್ಧಿ ಮಾಡುವ ದಿಸೆಯಲ್ಲಿ ನಮಗೆ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರ ಕೆಲಸವನ್ನು ಅಭಿನಂದಿಸ್ತಾ ಮತ್ತು ಇಲ್ಲಿಯ ಪಶ್ಚಿಮ ಘಟ್ಟದ ಎಲ್ಲ ಸಸ್ಯ ಪ್ರಭೇದಗಳ ಅನುಕೂಲಗಳನ್ನು ಇಲ್ಲಿಯ ಜನರು ಪಡೆಯುವ ಮೂಲಕ ನಾವು ಆರೋಗ್ಯವನ್ನು ಸಂಪಾದಿಸ್ಕೋಬಹುದು, ಆದಾಯವನ್ನು ಪಡಿಬಹುದು, ಜೊತೆಗೆ ನಮ್ಮತನ, ನಾವೇನು ನಮ್ಮ ಅಸ್ಮಿತೆ ಅಂತ ಹೇಳ್ತೀವಿ ಅದನ್ನು ಉಳಿಸ್ಕೊಳ್ಳುವ ದಿಸೆಯಲ್ಲೂ ಕೂಡ ನಮ್ಮ ಈ ಜ್ಞಾನ ಪೂರಕ ಅಂತ ಹೇಳ್ತಾ ಇವತ್ತು ನಾನು ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ನಮ್ಮ ಸಮಾಜಮುಖಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಮತ್ತು ಜನರಿಗೆ ನಮ್ಮ ಚಾನೆಲ್ ಬಗ್ಗೆ ಪರಿಚಯ ಮಾಡುವ ಮೂಲಕ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.